ಹಾಯ್ ಫ್ರೆಂಡ್ಸ್, ಟುಡೇ ವಿ ಆರ್ ಪ್ರಿಪೇರಿಂಗ್ ಪನ್ನೀರ್ ಬುರ್ಜಿ. ಪನ್ನೀರ್ ಬುರ್ಜಿಗೆ ಬೇಕಾಗಿರುವ ಸಾಮಗ್ರಿ: ಪನ್ನೀರ್, ತುರಿದಿಟ್ಕೊಂಡಿರೋ ಪನ್ನೀರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ ಅರ್ಧ ಟೀಸ್ಪೂನು, ಗರಂ ಮಸಾಲ 1 teaspoon, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಗ ಗ್ಯಾಸ್ ಆನ್ ಮಾಡ್ಕೋತೀನಿ. ನಾನು ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ 2 tablespoons ಹಾಕುತ್ತಾ ಇದ್ದೀನಿ. ಅದು ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಬ್ರೌನ್ ಆದಮೇಲೆ ಈರುಳ್ಳಿ ಈರುಳ್ಳಿ ಹಾಕುತ್ತೀನಿ. ಈಗ ಫ್ರೈ ಮಾಡ್ಕೊಳ್ಳೋಣ. ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಬೇಗ ಈರುಳ್ಳಿ ಬೇಯಬೇಕು ಅಂದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಅಚ್ಚ ಖಾರ ಪುಡಿ, ಗರಂ ಮಸಾಲ ಹಾಕೊಳ್ಳೋಣ. ಈಗ ಇದಕ್ಕೆ ತುರಿದಿರೋ ಪನ್ನೀರ್ ಹಾಕೊಳ್ಳೋಣ. ನಾನು 2 bottles ಪನ್ನೀರ್ ತಗೊಂಡಿದ್ದೀನಿ. ಇವಾಗ ಎಲ್ಲ ಫುಲ್ ಫ್ರೈ ಮಾಡ್ಕೊಳ್ಳೋಣ. ಪನ್ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು. 5 minutes ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸೈಡಲ್ಲಿ ಈ ಎಣ್ಣೆ ಬಿಟ್ಕೊತಾ ಇದೆ ಅಂದರೆ ಇದು ಆಗಿದೆ ಅಂತ. ಇದಕ್ಕೆ ನಾವು ಆವಾಗೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಈಗ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ಈ ಪನ್ನೀರು ನಮ್ಮ ಹೆಲ್ತ್ಗೆ ತುಂಬ ಉಪಯೋಗವಾಗಿದ್ದು, ಈ ಪ್ರೆಗ್ನೆಂಟ್ ಇರೋರಿಗೆ, ಈ ಫೀಡ್ ಮಾಡ್ತಾ ಇರ್ತಾರಲ್ಲ ಫೀಡಿಂಗ್ ಮದರ್ಸ್ಗೆ, ಎಲ್ಲರಿಗೂ ಈ ಪನ್ನೀರು ತುಂಬ ಹೆಲ್ದಿ ಫುಡ್. ಹೈ ಕ್ಯಾಲ್ಶಿಯಂ ಇರುತ್ತೆ,
ಇದರಿಂದ ನಿಮ್ಮ ಬಾಡಿಗೆ ಒಳ್ಳೆಯದು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದು ನೋಡೋಕ್ಕೆ ಎಗ್ ಬುದ್ದಿ ಥರ ಕಾಣಿಸುತ್ತೆ, ಟೇಸ್ಟು ಕೂಡ ಅದೇ ಥರನೇ ಇರುತ್ತೆ. ಈಗ ಇದು ರೆಡಿಯಾಗಿದೆ, ಪನ್ನೀರ್ ಬುಜ್ಜಿ. ಓಕೆ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ನಾವೀಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದು ಚಪಾತಿ ಜೊತೆಗೆ ಸರಿಯಾದ ಕಾಂಬಿನೇಷನ್. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.